ಒಂದು ನನ್ನ ಸಿನಿಮಾ ಕೆರಿಯರಲ್ಲಿ ತುಂಬ ಒಂದು ದೊಡ್ಡ ಸ್ಟೇಜ್. ಸರ್ ಸಿನಿಮಾ ಮಾಡಿದರು, ಒಂದು ಒಳ್ಳೆ ಕತೆ ಬಂತು, ಅನೂಪ್ ಸರ್ ಜೊತೆ ಸೇರಿಕೊಂಡು ಅವರು ತಂದಿದ್ದ ಕತೆ, ಹಾಗಾಗಿ ಇದು ಮಾಡ್ತಾ ಇದ್ದೀವಿ. ಆ್ಯಂಡ್ ದೆನ್ ಪೃಥ್ವಿ ಇರೋದ ಇದ್ದಾರೆ, ಧನಂಜಯ ಅವ್ರು ಇದ್ದಾರೆ. ಸೊ ಧನಂಜಯಕ್ಕಾಗಿಲ್ಲ ಅವರು. ಇಲ್ಲ ಇನ್ನೇನು ಏನ ಫಾರ್ಮಲ್ ಆಗಿದೆ. ಐ ಮೀನ್ ಬಜರಂಗಿ ಐ ಥಿಂಕ್ ಆಫ್ಟರ್ ಕೋವಿಡ್ ಬಜರಂಗಿ ಸ್ವಲ್ಪ ಬ್ಯಾಲೆನ್ಸ್ ಇತ್ತು, ಅದು ಮುಗಿಸಾದ್ಮೇಲೆ ಹೊಸ ಫಿಲಮ್ ಮತ್ತೆ ಇದೆ ಸ್ಟಾರ್ಟ್ ಮಾಡಿದ್ದು. ಐ ಥಿಂಕ್ RDX ಆಗಬೇಕಾಗಿತ್ತು, ಅದು ಬಿಕಾಸ್ ಆಫ್ ಸಮ್ ರೀಸನ್ಸ್ ಪ್ರೊಡ್ಯೂಸರ್ ಇವಾಗ ಮಾಡಲ್ಲ. ಅವಾಗ ಸರಿ ಇದೊಂದು ವಿಜಯ್ ಮಿಲ್ಟನ್ದು ಒಂದು ಕತೆ ನಮ್ಗೆ ತುಂಬ ಇಷ್ಟ ಆಯಿತು. ಆಮೇಲೆ ಕೃಷ್ಣ ಸಾರ್ಥಕ್ ಬಂದು ನ್ಯೂ ಪ್ರೊಡ್ಯೂಸರು, ಯಂಗ್ ಬಾಯ್, ಆ್ಯಂಡ್ ಈ ವಾಂಟೆಡ್ ಟು ಡೂ ನಿಸ್ ಪ್ರೊಡಕ್ಷನ್, ಮಾಡೋಣ ನಾನು ಸರಿ ಮಾಡೋಣ. ಈ ಕತೆ ಕೇಳಿದಾಗ ವಿಜಯ್ ಮಿಲ್ಟನ್ ಆಲ್ಮೋಸ್ಟ್ ಒಂದು ಬಿಫೋರ್ ಲಾಕ್ಡೌನೇ ಈ ಪ್ರಸ್ತಾಪ ಬಂದಿತ್ತು ಈ ಸಬ್ಜೆಕ್ಟ್ ಬಗ್ಗೆ. ಆ್ಯಂಡ್ ಅನೂಪ್ ಅವರು ರುಸ್ತು ಮಾಡ್ತಾ ಇರ್ಬೇಕಾದ್ರೆ ಯಾವಾಗಲೂ ಫೋನ್ ಮಾಡಿ ಮಾಡಿ ಅವಾಗವಾಗ ತಲೆ ತಿಂತಾಯಿದ್ರು, ಈ ಥರ ಇದೆ ಒಬ್ಬರು ವಿಜಯ್ ಮಿಲ್ಟನ್ ಇದ್ದಾರೆ. ನಾನು ಅವಾಗ ಎಸ್ ಅವ್ರ ಬಗ್ಗೆ ಕೇಳಿದ್ದೆ, ಗೋಲಿಸೋಡ, ಆಮೇಲೆ ಕಡುಗು ಅಂತ ಒಂದು ಫಿಲಮ್ ಮಾಡಿದ್ದೆ ಐ ಥಿಂಕ್. ಆಮೇಲೆ ಇವಾಗ ಪೊಗರು ಅವರೇ ಸಿನಿಮಾಟೋಗ್ರಾಫರು. ಸೊ ನೋಡಿ ಕೇಳೋಣ ಅಂತ ಹೇಳ್ಬಿಟ್ಟು ಬಂದಾಗ ಒಂದು ಅವ್ರದೇ ಒಂದು 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 ಸ್ಮಾಲ್ ಲೈನ್ ಹೇಳಿದಾಗ ಐ ಥಿಂಕ್ ಇಟ್ ವಾಸ್ ವೆರಿ ಅಟ್ರಾಕ್ಟಿವ್. ಆ್ಯಂಡ್ ಹೊಸತನ ಅನ್ನೋದಕ್ಕಿಂತ ಒಂದು ಎಂಟರ್ಟೈನ್ಮೆಂಟ್ಲಿ ಒಂದು ಹೊಸತನ ಕಾಣುತ್ತೆ. ಲಾಟ್ ಆಫ್ ವೇರಿಯೇಷನ್ ಇನ್ ದ ಕ್ಯಾರೆಕ್ಟರು ಆ್ಯಂಡ್ ಕಾಂಬಿನೇಷನ್, ಅಗೇನ್ ಧನಂಜಯ ನಾವು ಕಾಂಬಿನೇಷನ್ ಅಂತ ಬಂದಾಗ ಇದು ಒಂಥರ ವಿಭಿನ್ನವಾಗಿರುತ್ತೆ. ಆ್ಯಂಡ್ ಒಳ್ಳೆ ಕ್ಯಾರಿಮನ್ ಯುವರ್ ನೇಮ್ ಸಾರಿ ಪೃಥ್ವಿ ದಿಯಾಲ್ ಮಾಡಿರೋ. ಸೊ ಈ ದೇ ಟೋಲ್ ದಟ್ ಈ ಥರ ದಿಯಾ ಅವ್ರು ಮಾಡಿದ್ದಾರೆ ಸರ್. ನಾನು ದಿಯಾ ಪಿಕ್ಚರ್ ನೋಡಿದ್ದೆ ಆ್ಯಂಡ್ ಐ ಲೈಕ್ ದಿಸ್ ಪರ್ಫಾರ್ಮೆನ್ಸ್ ಆ್ಯಂಡ್ ತುಂಬ ಪ್ರಾಮಿಸಿಂಗ್ ಆ್ಯಕ್ಟ್ರು. ಐ ಥಿಂಕ್ ನಮ್ಮ ಇಂಡಸ್ಟ್ರಿಗೆ ಒಂದು ಪ್ರಾಮಿಸಿಂಗ್ ಆ್ಯಕ್ಟ್ರು. ಸೊ ಅವ್ರದ್ದು ಒಂದು ಪಾತ್ರ ಇದೆ ತುಂಬ ಅದ್ಭುತ. ಇದರಲ್ಲಿ ಹೀರೋ ಇಲ್ಲ ವಿಲ್ಲನ್ನು ಇಲ್ಲ ಒಂದು ಈ ಪಾತ್ರ ಅಂತಲ್ಲ, ಪ್ರತಿ ಒಂದು ಪಾತ್ರನೂ ಒಂದು ಟೀಚರ್ ಕ್ಯಾರೆಕ್ಟ್ರ್ ಬರುತ್ತೆ, ಒಂದು ಮಗು ಕ್ಯಾರೆಕ್ಟ್ರ್ ಬರುತ್ತೆ, ಒಂದು ಪೊಲಿಟಿಷಿಯನ್ ಕ್ಯಾರೆಕ್ಟ್ರ್ ಬರುತ್ತೆ. ಎಲ್ಲ ಕ್ಯಾರೆಕ್ಟ್ರಿಗೂ ಇದು ಶಿವರಾಜ್ ಕುಮಾರ್ ಸಿನಿಮಾ ಅನ್ನೋದಕ್ಕಿಂತ ಇದು ವಿಜಯ್ ಮಿಲ್ಟನ್ಸ್ ಸಬ್ಜೆಕ್ಟ್ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಐ ಥಿಂಕ್ ಎವ್ರಿಬಡಿಸ್ ರೋಲ್ ಹ್ಯಾಸ್ ಗಾಟ್ ದೇರ್ ಓನ್ ಡಿಮ್ಯಾಂಡ್. ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನ ಬಾಳಲ್ಲೂ ಒಂದು ಏನೊಂದು ಒಂದು 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 ಆಸೆ ಇರುತ್ತೆ, ಒಂದು ಇದಿರುತ್ತೆ. ಸಮ್ಟೈಮ್ಸ್ ಅದು ಹಿಟ್ ಆಗುತ್ತೆ, ಸಮ್ಟೈಮ್ಸ್ ಹಿಟ್ ಆಗಲ್ಲ. ಸೊ ಈ ಸಿನಿಮಾದಲ್ಲಿ ಪ್ರತಿಯೊಂದು ಕ್ಯಾರೆಕ್ಟ್ರಿಗೂ ಅದರದೇ ಆದ ಒಂದು ವಿಶೇಷತೆ ಇದೆ. ಈವನ್ ಪೃಥ್ವಿದು ಅವ್ರ ಕ್ಯಾರೆಕ್ಟರ್ ಅಷ್ಟೇ, ಧನಂಜಯನ್ ಕ್ಯಾರೆಕ್ಟರ್ ಅಷ್ಟೇ. ಎವ್ರಿಬಡಿ ವಿಲ್ ಥಿಂಕ್ ಇನ್ ಒನ್ ಆ್ಯಂಗಲ್, ಈ ಇನ್ನೊಂದು ಆ್ಯಂಗಲ್ ಅಂತ ಬಂದಾಗ ಅದು ಹಂಗೆ ಬದಲಾಗುತ್ತೆ. ಬಟ್ ಎಲ್ಲದಕ್ಕೂ ಈ ಒಂದು ಕ್ಯಾರೆಕ್ಟ್ರ್ ಹೆಂಗೆ ಸಪೋರ್ಟಿವಾಗಿ ನಿಂತ್ಕೊಳ್ಳುತ್ತೆ ಶಶಿಕುಮಾರ್ ಮಾಡ್ತಾಯಿದ್ರೆ, ಐ ಥಿಂಕ್ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಇಟ್ಸ್ ಆಲ್ಮೋಸ್ಟ್ ಲೈಕ್ ನಾಟ್ ಅ ಪೀರಿಯಡ್ ಅಂತೆಲ್ಲ, ಇಟ್ಸ್ ಅ ಸೆಮಿ ರೂರಲ್ ಸಬ್ಜೆಕ್ಟ್. ಪ್ರೆಸೆಂಟ್ ಜನ್ರೇಷನ್ ಸೆಮಿ ರೂರಲ್. ಐ ಥಿಂಕ್ ಸ್ವಲ್ಪ ಸಿಟಿನೂ ಬರುತ್ತೆ, ಸ್ವಲ್ಪ ವಿಲೇಜು ಬರುತ್ತೆ, ಆ್ಯಂಡ್ ಟೌನ್ಶಿಪ್ಪು ಬರುತ್ತೆ. ಎಲ್ಲದರಲ್ಲೂ ಮಿಕ್ಸ್ ಆಗಿ ಪ್ರತಿ ಒಬ್ಬ ಇಂಡಿವಿಜುವಲ್ ಒಂದು ಇಂಡಿವಿಜುವಲ್ ಕ್ಯಾರೆಕ್ಟ್ರ್ ಬೇಸ್ ಮಾಡಿದಂಥ ಒಂದು ಕತೆ. ಅಂದರೆ ಟೋಟಲಾಗಿ ಒಂದು 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 ಇದ್ರಲ್ಲಿ ಹೇಳಬೇಕಂದ್ರೆ ಎಲ್ಲ ತಪ್ಪು ಮಾಡ್ತಾರೆ, ತಪ್ಪು ಮಾಡೋಕ್ಕೆ ಹೋಯ್ತಾನಲ್ಲ ಅದೇ ದೊಡ್ಡ ತಪ್ಪು ಅಂತ ಹೇಳ್ತಾರೆ. ಆ ಪ್ರಯತ್ನ ಇದೆಯಲ್ಲ ದೊಡ್ಡ ತಪ್ಪು ಮಾಡೋಕ್ಕೆ ಹೊರಡ್ತಾನಲ್ಲ ಅದೇ ದೊಡ್ಡ ತಪ್ಪು. ತಪ್ಪು ಮಾಡಿದ ಮೇಲೆ ಶಿಕ್ಷೆ ಅಲ್ಲ, ತಪ್ಪು ಮಾಡೋಕ್ಕೂ ಮುಂಚೆ ತಡೆದ್ರೆ ಅದು ತಪ್ಪಾಗಲ್ಲ ಅಂತ. ದಟ್ಸ್ ಬೇಸಿಕಲಿ ಎ ವೆರಿ ಗುಡ್ ಮೆಸೇಜ್ ಇನ್ ದಿಸ್ ಫಿಲ್ಮ್. ತಪ್ಪು ಮಾಡಿ ಇವಾಗ ಹೇಳ್ತಾರೆ ತಪ್ಪು ಮಾಡಿಲ್ವಲ್ಲ ಅಂತಾರೆ, ತಪ್ಪು ಮಾಡಿಲ್ಲಲ್ಲ ಸರ್, ತಪ್ಪು ಮಾಡೋಕ್ಕೆ ಹೋಗೋದೇ ದೊಡ್ಡ ತಪ್ಪು ಅಂತ ಹೇಳ್ತಾರೆ. ಆ ಥಾಟೇ ಬರಬಾರ್ದು ಅಂತ. ವೈ ಯು ವಾಂಟ್ ಟು ಮೇಕ್ ಎ ಮಿಸ್ಟೇಕ್ ವೆನ್ ಯು ನೋ ಇಟ್ಸ್ ಎ ಮಿಸ್ಟೇಕ್? ಅದು ತಡೆದ್ರೆ ದೇಶ, ಐ ಥಿಂಕ್ ಇನ್ ಎವ್ರಿ ಮ್ಯಾಟ್ರ್ ಇವಾಗ ಗೊತ್ತಾಗುತ್ತೆ ದೇಶದಲ್ಲಿ ಎಲ್ಲ. ಇವಾಗ ಕೋವಿಡ್ ಸುಮ್ಮನೆ ಸಿಂಪಲ್ ಎಕ್ಸಾಂಪಲ್. ಸಾಕಷ್ಟು ಒಂದೊಂದು ಸತಿ ಸುಳ್ಳು ಮೆಸೇಜ್ ಹೇಳ್ತಾರ ಇಲ್ಲ ನಿಜವಾದ ಮೆಸೇಜ್ ಹೇಳ್ತಾರ ಇಲ್ವಾ, ಎಲ್ಲ ಗೊಂದಲಗಳು ಇದೆ. ನಿಜ ಬಂದ್ಬಿಡ್ತು ಅಂದರೆ ಎಲ್ಲ ಸರಿ ಹೋಗುತ್ತೆ ದೇಶ, ಅಷ್ಟೇ ಸಿಂಪಲ್ ಆಗಿ. ಇಟ್ಸ್ ನಾಟ್, ಐ ಆಮ್ ನಾಟ್ ಬ್ಲೇಮ್ ಒನ್ ಲೈನ್ ಎವ್ರಿಬಡಿ, ಈವನ್ ಹ್ಯೂಮನ್ ಬೀಯಿಂಗ್ಲು ಅಷ್ಟೇ. ಮನುಷ್ಯ ಜೀವನದಲ್ಲಿ ಇದೇನು ಒಂದು ಸಿಸ್ಟಮ್ಗೆ ಬ್ಲೇಮ್ ಮಾಡ್ತಿಲ್ಲ, ಇಲ್ಲ ಒಂದು ಮೀಡಿಯಾಗೆ ಬ್ಲೇಮ್ ಮಾಡ್ತಿಲ್ಲ, ಇಲ್ಲ ಎನಿಬಡಿ. ಬಟ್ ನಾವು ಮೀಡಿಯಾ ನೋಡ್ತಿರ್ಬೇಕಾದ್ರೆ ಸುಳ್ಳಂತ ಅನ್ಕೋತೀವಿ. ಎಸ್, ವೈ ಆನ್ ವೈ ದೇ ಆರ್ ನಾಟ್ ಲೈಯಿಂಗ್? ಎವ್ರಿಬಡಿ ಕೆನಾಟ್ ಬಿ ಟ್ರೂತ್ಫುಲ್ ಅಲ್ವಾ? ಸೊ ಇದು ಒಂದು ಸ್ಮಾಲ್ ಇಲ್ಲ, ಜಸ್ಟ್ ಐ ಆಮ್ ಸೇಯಿಂಗ್ ಒಂದು ಜನರಲ್ ಆ್ಯಸ್ ಎ ಹ್ಯೂಮನ್. ನನ್ನ ಒಂದು ಭಾವನೆ ದೃಷ್ಟಿಯಿಂದ ಮಾತಾಡ್ತೀನಿ, ಅದು ನಂದು ತಪ್ಪಿರ್ಬೋದು. ಇಫ್ ಐ ಆಮ್ ಮಿಸ್ಟೇಕ್ ಐ ಆಮ್ ಸಾರಿ ಫಾರ್ ಎವ್ರಿಬಡಿ. ಬಟ್ ಅಗೇನ್ ಅದು ಅವ್ರಿಗೂ ಅನ್ವಯಿಸಬೇಕು. ಆಗಲೇ ಅದು ಪ್ರಪಂಚ ಅನ್ನೋದು ಒಂದು ಒಳ್ಳೆ ಸ್ಥಾನದಲ್ಲಿರುತ್ತೆ. ಅದಕ್ಕೆ ಇವಾಗ ಯಾತಕ್ಕೆ ಕೋವಿಡ್ಲಿ ಅಟ್ಯಾಕ್ ಮಾಡ್ತಿದ್ರೆ ಅದಕ್ಕೋಸ್ಕರನೇ. ಸೊ
ಸ್ವಲ್ಪ ನಿಜ ಜಾಸ್ತಿ ಬಂದರೆ ಚೆನ್ನಾಗಿರುತ್ತೆ. ಸುಳ್ಳು ಜಾಸ್ತಿ ಆದಾಗ ಬೇರೆ ಬೇರೆ ರೀತಿ ಆಗುತ್ತೆ, ಸ್ಕ್ಯಾಮ್ ಅಂತಾರೆ. ಏನು ಆಲ್ಮೋಸ್ಟ್ ಲೈಕ್ ದಟ್, ಆಲ್ಮೋಸ್ಟ್ ಲೈಕ್ ರಿಂಗ್ ಮಾಸ್ಟರ್. ಅದು ಐ ಥಿಂಕ್ ಸ್ಕ್ರೀನ್ ಪ್ಲೇಲಿ ಭಾಳ ವಿಭಿನ್ನತೆ ಇರುತ್ತೆ. ಎಕ್ಸ್ಪೆಕ್ಟ್ ಮಾಡದೇ ಇರೋದನ್ನ ಎಕ್ಸ್ಪೆಕ್ಟ್ ಮಾಡ್ತೀರಿ, ಅದು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಿ ಹಿಂಗೆ ಇದೆಯಾ ಕ್ಯಾರೆಕ್ಟರ್, ಹಿಂಗಾಗುತ್ತಾ ಅನ್ನೋದು ಒಂದು ವಿಶೇಷತೆ ಇದೆ. ಬಟ್ ನೆ ಯು 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 ವಾಂಟ್ ಫೀಲ್ ದಟ್ ಸ್ಲೋನೆಸ್ ಇರಲ್ಲ ಫಿಲ್ಮಲ್ಲಿ. ಆ್ಯಂಡ್ ಈವನ್ ಹೀರೋಯಿನ್ ಸೋ ಕಾಲ್ ಇಟ್ಸ್ ನಾಟ್ ಹೀರೋಯಿನ್ ಓರಿಯೆಂಟೆಡ್ ಆರ್ ಹೀರೋ ಓರಿಯೆಂಟೆಡ್, ಯಾರಾದರೂ ಪಾತ್ರದ ಥರ ಬರ್ತಾ ಇರುತ್ತೆ. ಇಬ್ಬರು ಹುಡುಗಿರು ಬರ್ತಾರೆ, ಒಂದು ಸೋ ಕಾಲ್ಡ್ ವಿಲ್ ಟೆಲ್ ಒನ್ ಹೀರೋಯಿನ್ ಆ್ಯಂಡ್ ಟೂ ಸೆಕೆಂಡ್ ಹೀರೋಯಿನ್, ಒಂದು ಅಜ್ಜಿ ಕ್ಯಾರೆಕ್ಟರ್ ಬರುತ್ತೆ. ಒಂದು 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 12 to 13, 14 ಇಯರ್ಸ್ ಒಂದು ಸ್ಮಾಲ್ ಗರ್ಲ್ ಕ್ಯಾರೆಕ್ಟರ್ ಬರುತ್ತೆ. ಸೊ ಸಾಕಷ್ಟು ಒಂದು ಕ್ಯಾರೆಕ್ಟರ್ಸು ವಿತ್ ಮಾರಲ್ ವ್ಯಾಲ್ಯೂಸ್ ಇದೆ. ಆಮೇಲೆ ತಪ್ಪು ಅಂತ ತಿಳ್ಕೊತ ತಪ್ಪಲ್ಲ ಅದು, ಅದೇ ಹೇಳ್ದಲ್ಲ ತಪ್ಪನ್ನ ಮಾಡೋಕ್ಕೂ ಮುಂಚೆ ನಾವು ಇದ್ಬಿಟ್ರೆ ಆ ತಪ್ಪೇ ಆಗಲ್ಲ ಅಲ್ಲ ಅನ್ನೋದೇ ಒಂದು ಮೇಜರ್ ಮೆಸೇಜ್ ಅಂತ. ಎಕ್ಸ್ಟ್ರಾರ್ಡಿನರಿ ಪೀಪಲ್ ಇನ್ ಎಕ್ಸ್ಟ್ರಾರ್ಡಿನರಿ ಸಿಚುವೇಶನ್, ಇದು ವಂದು ಫುಲ್ ಆವೇ ಆರ್ಡಿನರಿ ಪೀಪಲ್ ಆರ್ಡಿನರಿ ಸಿಚುವೇಶನ್ ಬಟ್ ಎಕ್ಸ್ಟ್ರಾರ್ಡಿನರಿ ಎಫರ್ಟ್ಸ್ ವೆನ್ ದೇ ಟೇಕ್ ಸ್ಟ್ಯಾಂಡ್ ದಿಸ್ ಈಸ್ ರೈಟ್ ದಿಸ್ ಈಸ್ ರಾಂಗ್ ಪೀಪಲ್ ಗುಡ್ ಪೀಪಲ್ ಟೇಕ್ ಸ್ಟ್ಯಾಂಡ್. Shivanna is the newest thing for me. That's the greatest thing in this project. You know, well, Karnataka Chakravarti, he's a samrat in this industry, and 122 films he completed. So when I approach him with the script, one challenge is he should get inspired. And 120 or any resemblance or something new, I have to tell him. So by God's grace, I think we achieved to some extent. Yeah, and he sincerely advised me, please don't watch any of my films. we will take it very new, we will take a new route. So don't get any impressions of my old movies. But I watched everything. ಅವ್ರ ಜೊತೆ ತುಂಬ ಜವಾಬ್ದಾರಿಯಾಗಿ ಆ್ಯಂಡ್ ಇಮೋಷ್ನಲಿ ಭಾಳ ಕನೆಕ್ಟ್ ಆಗಿರುವಂಥ ಪಾತ್ರ, ಇಮೋಷ್ನಲಿ ಭಾಳ ಕನೆಕ್ಟ್ ಆಗಿರುವಂಥ ಪಾತ್ರ. ನಾನು ಹೇಳಬೇಕು ಅಂದರೆ ಮೊದಲನೇ ಬಾರಿ ಕ್ಯಾಮ್ರಾ ಫೇಸ್ ಮಾಡಿದಾಗ ಎಷ್ಟು ನರ್ವಸ್ ಇದ್ನೋ ಅದಕ್ಕಿಂತ ಡಬಲ್ ನರ್ವಸ್ ಇದ್ದೀನಿ ನನಗೆ. ಯಾಕೆಂದರೆ ನನಗೆ ಸಿನಿಮಾ ನೋಡೋ ಫ್ರೀಡಮ್ ಸಿಕ್ಕಿದ್ದು ಡಿಗ್ರಿ ಟೈಮಲ್ಲಿ, ಫಸ್ಟ್ ಇಯರ್ ಡಿಗ್ರಿಲಿ. ಆಗ ಜೋಗಿ ಸಿನಿಮಾ ರಿಲೀಸ್ ಆಗಿತ್ತು ಸರ್, ನಮಗೆ ರಿಯಲ್ ಲೈಫಲ್ಲಿ ತುಂಬ ಫ್ರೀಡಮ್ ಸಿಕ್ಕಿತ್ತು. ಒಂದು 10-15 ಸರಿ ಬಂಕ್ ಮಾಡಿ ಹೋಗಿ ನೋಡಿದ್ವಿ ಡಯಾನಾ ಥಿಯೇಟ್ರ್ ಉಡುಪಿಯಲ್ಲಿ, ಕಲ್ಪನಾ ಥಿಯೇಟರ್, ಸಾರಿ ಕಲ್ಪನಾ ಥಿಯೇಟ್ರಲ್ಲಿ. ಸೊ ಹಾಗಾಗಿ ಅವ್ರ ಜೊತೆ ನನ್ನ ಕೆರಿಯರ್ನ ಬಿಗಿನಿಂಗ್ ಟೈಮಲ್ಲೇ ಸಿಗತ್ತೆ, ಅಂದರೆ 5-10 ವರ್ಷ ಆದಮೇಲೆ ಸಿಗ್ಬೋದೇನೋ ಅಂತ ಅಂದ್ಕೊಂಡಿದ್ದೆ. ಸರ್ ಜೊತೆ ಆ್ಯಕ್ಟ್ ಮಾಡೋ ಆಪರ್ಚುನಿಟಿ ಬಿಗಿನಿಂಗ್ ಟೈಮಲ್ಲಿ ಸಿಕ್ಕಿದ್ದು. ನಾನು ನಿಜವಾಗ್ಲೂ ಪ್ರಿಪೇರ್ಡ್ ಇಲ್ಲ, ನಿದ್ದೆಗೆ ಸರಿಯಾಗಿ ಬರ್ತಾ ಇಲ್ಲ, ಕಣ್ಣು ನೋಡಿದ್ರೆ ಗೊತ್ತಾಗೋ ನಿಮಗೆ. ಮಂಡೇ ಶೂಟಿಂಗ್ ಅಂದರೆ ಇವಾಗಲೇ ಸರ್ ಎನರ್ಜಿಗೆ ಸ್ವಲ್ಪನಾದರೂ ಮ್ಯಾಚ್ ಆಗಬೇಕಲ್ಲ. ಸೊ ಹಾಗಾಗಿ ಭಾಳ ಎನರ್ಜಿ ಡಿಪ್ಲೀಷನ್ ಆಗ್ತಾ ಇದೆ, ಹೇಗಾದರೂ ಮಾಡಿ ಎನರ್ಜಿ ತೊಗೊಂಬರ್ಬೇಕು. ಬಿಕಾಸ್ ಸರ್ ಜೊತೆ ತೀರಾ ಇಮೋಷ್ನಲಿ ಕನೆಕ್ಟ್ ಆಗಿ ಆ್ಯಂಡ್ ಇನ್ಫ್ಯಾಕ್ಟ್ ಸರ್ ಹತ್ರನೇ ಏನೇನೋ ಎಲ್ಲ ಮಾತಾಡುವಂಥ ಪಾತ್ರ ಇದು, ಹಾಗಾಗಿ ಸ್ವಲ್ಪ ಭಯ.